दिवाली त्यौहार के मौके पर श्री दुर्गम्मा और मरगम्मा देवी का 65वां जात्रा उत्सव तारफेल गुलबर्गा में मनाया गया। किरण कुमार पुजारी सदर दुर्गम्मा और मरगम्मा देवी जात्रा महाउत्सव यल्लम्मा पुजारी कल्यम्मा पुजारी ने इस उत्सव का एहतमाम किया। महाउत्सव में भक्तों की कसीर तादाद मौजूद थी। गुलबर्गा से एटीवी न्यूज के लिए आयतुल्ला सरमस्त की रिपोर्ट। ಮರಗಮ್ಮ ದೇವಿ ಜಾತ್ರೆ ಉತ್ಸವ ದೀಪಾವಳಿ ಅಂತ ಆಗ್ತದೆ. ಪ್ರತಿ ವರ್ಷದಿಂದ ನಮ್ಮ ಮಜ್ಜರು ಮಾಡ್ಕೊಂಡು ಬಂದ್ರೆ ಇದು ಸುಮಾರು 65-64 ವರ್ಷದಿಂದ ಮಾಡ್ಕೊಂಡು ಬಂದ್ರೆ ಇದು ಪ್ರತಿ ವರ್ಷ ತಾರ್ಪಲ್ ಏರಿಯಾದಾಗ ಜಾತ್ರೆ ನಡೀತದೆ. ದೀಪಾವಳಿ ಒಂದು 2 ದಿನ ನಡೀತದೆ. ದೀಪಾವಳಿದೊಂದು ಒಂದಿನ ಉಚ್ಚ ಆಯ್ತದೆ, ಒಂದಿನ ದೊಡ್ಡ ತರತ್ತೆ, ಎರಡು ಆಗ್ತದೆ 2 ದಿನ. ದೀಪಾವಳಿ ದಿನ ಮೌನವಸರಂದು ಹನುಮಾನ್ ದೇವರಂದು ಹನುಮಾನ್ ದೇವರು ಇವತ್ತು ತಾರ್ಪಲ್ ಬಡಾವಣೆಯಲ್ಲಿ ಮತ್ತು ಏನು ದೇವ ದುರ್ಗಮ್ಮ ದೇವಸ್ಥಾನ ಮತ್ತು ಮೌನೇಶ್ವರ ಜಾತ್ರಾ ಸೋಮ ಮತ್ತು ಪ್ರತಿ ವರ್ಷ ಅಂತ ಇವತ್ತು ಭಾಳ ವರ್ಷದಲ್ಲಿದ್ದ ವಿಜೃಂಭಣೆಯಿಂದ ಮತ್ತು ಜಾತ್ರಾ ಮಹೋತ್ಸವ ಅದ. ಯಾಕಂದ್ರೆ ಅಲ್ಲೇ ಪ್ರತಿ ವರ್ಷದಲ್ಲಿ ಎಲ್ಲ ಆಯಿ ಏನು ಮಾಡಿದಾಳೆ ಅಂದ್ರೆ ಆಯಿ ಅಂದರೆ ಎಲ್ಲ ತಣ್ಣಿಗಿಟ್ಟಾಳ ಎಲ್ಲರಿಗೆ. ಯಾಕಂದ್ರೆ ಇವತ್ತು ಬರ್ತಾ ಹೋಗ್ತಾ ದಿನಗದಲ್ಲಿ ಮತ್ತು ಏನು ದೇವಸ್ಥಾನ ಏನೋ ದುರ್ಗಮ್ಮ ದೇವಸ್ಥಾನ ಮತ್ತು ಮೌನೇಶ್ವರ ದೇವಸ್ಥಾನ ಮತ್ತು ಇಲ್ಲಿ ಹಚ್ಚರಾಗಿ ಮತ್ತು ಏನೋ ದೇವಸ್ಥಾನ ಎಲ್ಲ ಭಕ್ತದ ಎಲ್ಲ ಭಕ್ತಾದಿಗಳಿಗೂ ಮತ್ತು ಎಲ್ಲ ಭಾಳ ಇಲ್ಲಿ ಭಾಳ ತೊಂದರೆ ಯಾವುದೂ ಇಲ್ಲ. ಮತ್ತು ಆಶೀರ್ವಾದ ಕೊಟ್ಟರೆ ಮತ್ತು ತಾಯಿ ಏನು ಎಲ್ಲ ತಣ್ಣಗಿಟ್ಟಾಳ ಮತ್ತು ಯಾವುದೂ ಆಶೀರ್ವಾದ ಎಲ್ಲದು ಕೊಟ್ಟರೆ ಯಾವುದೂ ಅನಾಹುತ ಆಗಿಲ್ಲ. ಇವತ್ತು ಪ್ರತಿ ವರ್ಷ ಆಗಲಿ ಜಾತ್ರಾ ಮಹೋತ್ಸವ ನಡೀತಿದೆ ಮತ್ತು ಯಾಕಂದರೆ ಎಲ್ಲ ಅನೇಕರು ಎಲ್ಲ ಭಕ್ತ ಎಲ್ಲರೂ ಜನರು ಆಯಿತು ಮತ್ತು ಎಲ್ಲ ಜನಗಳು ಆಯಿತು ಎಲ್ಲರೂ ಬರ್ತಿದ್ದಾರೆ ಬಂದು ಎಲ್ಲ ಅಚ್ಚರಿಯಾಗಿ ಮತ್ತು ಜಾತ್ರಾ ಮಹೋತ್ಸವ ಆಯ್ತದೆ. ಮತ್ತು ಇವತ್ತು ಏನಪ್ಪ ತಾರ್ಪಲ್ ಬಡಾವಣೆಯಲ್ಲಿ ಭಾಳ ವಿಜೃಂಭಣೆಯಂತೆ ಪ್ರತಿ ವರ್ಷದಂತೆ ಮತ್ತು ಇವತ್ತು ಪ್ರತಿ ವರ್ಷದಂತೆ ಆಯಿತು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ಎಲ್ಲ ಅನೇಕರಾಯಿತು ಯುವಕರಾಯಿತು ಮತ್ತು ಮತ್ತು ಮಹಿಳೆಯರಾಯಿತು ಎಲ್ಲರೂ ಮತ್ತು ಈ ಭಾಗದ ಯಾಕಂದ್ರೆ ಜಾತ್ರೆ ಬೋಸ್ತು ಇಲ್ಲಿ ಭಾಳ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಯಾಕಂದ್ರೆ ಜಾತ್ರೆ ಅಂದ್ರೆ ಇವತ್ತು ನಿನ್ನೆ ಉಚ್ಚ ತೇರು ಮತ್ತು ಇವತ್ತು ದೊಡ್ಡ ತೇರು ಇವತ್ತು ಯಾಕಂದ್ರೆ ಪ್ರತಿ ವರ್ಷ ಅಂತ ಆಗಲಿ ಮತ್ತು ಇವತ್ತು ಜನರಿಗೆ ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲ ಅನೇಕರು ಎಲ್ಲ ಎಲ್ಲ ಹಳ್ಳಿದಾಯ್ತು ಎಲ್ಲ ಗುಲ್ಬರ್ಗದಾಯ್ತು ಎಲ್ಲ ಜನರು ಬಂದು ಇಲ್ಲ ಆಶೀರ್ವಾದ ತಂದು ತಾಯಿ ಎಲ್ಲ ತಣ್ಣಗಿಟ್ಟಾಳ ಎಲ್ಲರಿಗೆ ಆಶೀರ್ವಾದ ಅದ ಮತ್ತು ಯಾವುದೋ ಅನಾಹುತ ಆಗಿಲ್ಲ ಅಂತ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ.